ಎಲ್ರೋ ಆಗಿದೆ ಅಧ್ಯಾಯನ ಓದ್ಕೊಂಡಿದ್ರೆ ನನ್ನ ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ ಎಲ್ರಿಗೂ? ಕ್ಲಿಯರ್ ಇದೆ. ಓಕೆ ರೈಟ್, ಥ್ಯಾಂಕ್ ಯು. ಸರ್ ನೋಡ್ಬೇಕಾದ್ರೆ ಇವತ್ತಿನ ಒಂದು ಕಿಸ್ ನಾವು ಓದಿರುವಂತ ಆ ಒಂದು ಅಧ್ಯಾಯದಲ್ಲಿ ಇರುತ್ತೆ. ಸೊ ಅದರಿಂದ ನಿಮ್ಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಲ್ರಿಗೂ ಗೊತ್ತಿದೆ, ಮತ್ತೆ ನಾನು ಅದನ್ನ ಹೇಳ್ಬೇಕಾಗಿಲ್ಲ. ಆದ್ರೂ ಆ ಕ್ವಿಜ್ ನ ನೀವ್ ಏನ್ ಮಾಡ್ತೀರಾ ಅಂದ್ರೆ, ಉತ್ತರವನ್ನ ಒಂದು ಬುಕ್ ಅಲ್ಲಿ ಪೇಪರ್ ಅಲ್ಲಿ ಕ್ಲೀನ್ ಆಗಿ ಬರೆದು ಅದನ್ನ ವಾಟ್ಸ್ಆಪ್ ಅಲ್ಲಿ ಕೊನೆಯದಾಗಿ ನೀವು ಇದ್ ಮಾಡ್ಬೇಕು. ಅದಾದ ನಂತರ ನಿಮ್ಗೆ ನಮ್ಮ ಎಲ್ಲಪ್ಪ ಬ್ರದರ್ಗೆ ಮತ್ತೆ ಯಾರು ನೇರವಾಗಿ ಕೇಳ ಪಡುತ್ತೋ ಅವ್ರಿಗೆ ಕೇಳಲಾಗುತ್ತೆ. ಇದು ಕ್ವಿಜ್ ರೂಲ್ಸ್ ರೆಗ್ಯುಲೇಷನ್ಸ್. ಎನಿವೇ, ನಿಮ್ಮೆಲ್ಲರಿಗೂ ಗೊತ್ತಿದೆ ಎಲಿಯನ ಬರೀ ಟೂ ಚಾಪ್ಟರ್ಸ್ ಇವತ್ತು. ಹೌದು, ಬರಿ ಟೂ ಚಾಪ್ಟರ್ಸ್. ಓಕೆ ಓಕೆ, ನಾನು ಲಾಸ್ಟ್ ಅಲ್ಲಿ ಹೇಳ್ಬೇಕಾಗಿದ್ದೆ, ನೀವು ಕಣ್ಣಿರ್ದು ಬಿಟ್ಟಿದ್ರ. ಓಕೆ, ಎನಿವೇ ಇಲ್ಲಿ ಸರಿ. ಕ್ರಿಸ್ತನಲ್ಲಿ ಪ್ರೀತಿಯ ಸವರ ಸರ್ ಇದೆ. ಸೊ ನಾವು ನೇರವಾಗಿ ಈಗ ಕ್ವಿಜ್ ಹೋಗೋಣ. ಸೊ ಫಸ್ಟ್ ಕ್ವಶನ್, ಗೋಲಿಯಾತನು ಯಾವ ಆಯುಧಗಳನ್ನು ತೆಗೆದುಕೊಂಡು ಬಂದಿರುವುದಾಗಿ ದಾವಿದನು ಹೇಳಿದನು? ಸೊ ಕಾರ್ತಿಕ್ ಬ್ರದರ್ ಇರ್ಕಿಂಗ್ಲಾ? ಇಲ್ಲ ಕಾರ್ತಿಕ್ ಬ್ರದರ್ ಇಲ್ಲ ಬ್ರದರ್. ಇಲ್ಲ, ಇರ್ಲಿ, ಹಂಗಾದ್ರೆ ತಮಿಳಲ್ಲಿ ಕೇಳಲ್ಲ, ಕನ್ನಡದಲ್ಲೇ ಕೇಳ್ತೀನಿ. ಗೋಲಿಯಾತನು ಯಾವ ಆಯುಧಗಳನ್ನು ತೆಗೆದುಕೊಂಡು ಬಂದಿರುವುದಾಗಿ ದಾವಿದನು ಹೇಳಿದನು? ಓಕೆ, ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ನೀನು ಇದನ್ನೆಲ್ಲ ತಗೊಂಬಂದಿದ್ಯಾ ಅಂತ ದಾವಿದ ಹೇಳ್ತಾನೆ. ಏನೇನ ಆಯುಧ ತಗೊಂಬಂದಿದ್ಯಾ ಅಂತ ಗೋಲಿಯಾತನ ಬಗ್ಗೆ ದಾವಿದನು ಹೇಳ್ತಾನೆ. ಸೊ ಅದು ನೀವು ಉತ್ತರ ಹೇಳ್ಬೇಕಾಗಿರೋದು. ಪ್ರಶ್ನೆ ಅರ್ಥವಾಗಿದೆಯಲ್ಲ, ಮತ್ತೆ ಕನ್ಫ್ಯೂಷನ್ ಮಾಡಕ್ ಹೋಗ್ಬಿಡಿ. ದಾವಿದ್ ಗೋಲಿಯಾತನ ಹತ್ರ ಮಾತಾಡ್ಬೇಕಾದ್ರೆ ಹೇಳುವಂತ ಮಾತು ಇದು, ನೀನು ಇದನ್ನೆಲ್ಲ ತಗೊಂಬಂದಿದ್ಯಾ ಬಟ್ ನಾನು ಅದನ್ನ ತಗೊಂಬಂದಿಲ್ಲ ಅಂತ ಹೇಳ್ತಾರೆ. ಏನ್ ತಗೊಂಬಂದಿದ್ಯಾ ಅಂತ ಗೋಲಿಯಾತನಿಗೆ ಹೇಳ್ತಾರೆ. ಗೋಲಿಯಾತನ ಏನ್ ತಗೊಂಬಂದಿದ್ದಾರೆ ಅನ್ಬಿಟ್ಟು ದಾವಿದನ್ ಹೇಳ್ತಾನೆ. ಸೊ ಯುವರ್ ಟೈಮ್ ಸ್ಟಾರ್ಟ್ ನೌ. ಟೈಮ್ ಓವರ್. ನೆಕ್ಸ್ಟ್ ಕ್ವಶನ್ ನಂಬರ್ ಟೂ, ಗೋಲಿಯಾತನು ಎದುರಿಸಲು ದಾವಿದನು ತೆಗೆದುಕೊಂಡ ನಾಲ್ಕು ವಸ್ತುಗಳು ಯಾವುವು? ಗೋಲಿಯಾತನನ್ನು ಎದುರಿಸಲು ದಾವಿದನು ತೆಗೆದುಕೊಂಡು ಹೋದ ನಾಲ್ಕು ವಸ್ತುಗಳು ಯಾವುವು? ಅಂದ್ರೆ ಅಲ್ಲಿ ಒಂದು ನಾಲ್ಕು ವಸ್ತುಗಳ ಬಗ್ಗೆ ಅಲ್ಲಿ ಮೆನ್ಷನ್ ಆಗಿದೆ. ಯಾವ ಯಾವ ವಸ್ತುಗಳ ಬಗ್ಗೆ ಅಲ್ಲಿ ಮಾತಾಡ್ತಾರೆ? ಆ ನಾಲ್ಕು ವಸ್ತು ಏನು ಅಂತ ಅಲ್ಲಿ ಮಾತಾಡ್ತಾರೆ. ಸಹ ನಾಲ್ಕು ವಸ್ತುಗಳ ಬಗ್ಗೆ ನೀವು ಮಾತಾಡ್ಬೇಕಾಗುತ್ತೆ, ಹೇಳ್ಬೇಕಾಗುತ್ತೆ ಯಾವುದು ವಸ್ತುನ ತಗೊಂಡು ಹೋಗಿದ್ದಾರೆ ಗೋಲಿಯಾತನು ಎದುರಿಸಲು. ಅಂದ್ರೆ ರಾಜ ಒಂದು ವಸ್ತ್ರವನ್ನ ಹಾಕಿದಾಗ, ಒಂದು ಯುದ್ಧಕ್ಕೆ ಹೋಗ್ಬೇಕಾದವ್ರು ಹಾಕಿದಾಗ ಅದನ್ನೆಲ್ಲ ಬೇಡ ಅಂತ ದಾವಿದನ್ ಹೇಳ್ತಾರೆ. ಅದನ್ನ ಬಿಟ್ಟು ದಾವಿದನ್ ಏನೆಲ್ಲ ಎತ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಓಕೆ, ಟೈಮ್ ಸ್ಟಾರ್ಟ್ ನೌ. ಸೆವೆನ್ ಫೈವ್ ತ್ರೀ ಒನ್, ಟೈಮ್ ಓವರ್. ನೆಕ್ಸ್ಟ್ ಕ್ವಶನ್, ಓಕೆ, ದಾವಿದನು ಕೊಂದು ಹಾಕಿದ ಎರಡು ಕಾಡು ಮೃಗಗಳ ಹೆಸರೇನು? ದಾವಿದನು ಕೊಂದು ಹಾಕಿದ ಎರಡು ಕಾಡು ಮೃಗಗಳ ಹೆಸರೇನು? ಸೊ ತುಂಬಾ ಈಸಿಯಸ್ಟ್ ಕ್ವಶನ್ ಇದು. ಎನಿವೆ, ದಾವಿದನು ಕೊಂದು ಹಾಕಿದ ಎರಡು ಕಾಡು ಮೃಗಗಳ ಹೆಸರೇನು? ಯುವರ್ ಟೈಮ್ ಸ್ಟಾರ್ಟ್ ನೌ. ಫೈವ್ ಫೋರ್ ತ್ರೀ ಟೂ ಒನ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ ಫೋರ್, ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಈ ಕೆಳಗಿರುವಂತ ಮಾತನ್ನು ಯಾರು ಯಾರಿಗೆ ಹೇಳ್ತಾರೆ ಅಂತ ಹೇಳ್ಬೇಕು. ನಿನ್ನ ಸೊಕ್ಕು ತುಂಟತನವು ನನಗೆ ಗೊತ್ತದೆ, ನಿನ್ನ ಸೊಕ್ಕು ತುಂಟತನವು ನನಗೆ ಗೊತ್ತದೆ, ಈ ಮಾತನ್ನ ಯಾರು ಯಾರಿಗೆ ಹೇಳ್ತಾರೆ ಅನ್ನೋದನ್ನ ನೀವು ಬರಿಬೇಕಾಗುತ್ತೆ. ಓಕೆ, ಯುವರ್ ಟೈಮ್ ಸ್ಟಾರ್ಟ್ ನೌ. ಫೈವ್ ಫೋರ್ ತ್ರೀ
two, one. Question number five. ಗೋಲಿಯಾತನನ್ನು ಸಾಯಿಸುವವನಿಗೆ ಸೌಲನು ಘೋಷಿಸಿದ ಬಹುಮಾನವೇನು ಗೋಲಿಯಾತನನ್ನು ಸಾಯಿಸುವವನಿಗೆ ಸೌಲನು ಘೋಷಿಸಿದ ಬಹುಮಾನವೇನು ಅಂದ್ರೆ ಗೋಲಿಯಾತನ ಸಾಯಿಸಿದರೆ ಏನು ಕೊಡುವುದಾಗಿ ಸೌಲನು ಅಲ್ಲಿ ಹೇಳಿರ್ತಾರೆ ಅನ್ನೋದನ್ನ ನೀವು ಹೇಳಬೇಕಾಗುತ್ತೆ ಓಕೆ ಸೋ ಯುವರ್ ಟೈಮ್ ಸ್ಟಾರ್ಟ್ ನೌ Okay, time over. Next question. Goliathanu. Question number six. Arane prasne. Goliathanu yeshtu divasa bando nintu kukutiddanu. Goliathanu hagalirulu. Andre beligi matte beliginda sayankalada varige en martanu kuktane. Yeshtu divasa bando Israel janaranu nodi kukutta iddanu. Aa divasagalu eshtu number. Adaranu helbekagutte. Okay. ನಿಮ್ಮ ಸಮಯ ಈಗ ಶುರುವಾಗ್ತಿದೆ ಸೆವೆನ್ ಫೈವ್ ಫೋರ್ ಟೂ One. Next. Question number seven. ಸೌಲನು ಮತ್ತು ಇಸ್ರೇಲಿಯರು ಯಾರ ಮಾತನ್ನು ಕೇಳಿ ಬಹಳವಾಗಿ ಭಯಪಟ್ಟರು ಸೌಲನು ಮತ್ತು ಇಸ್ರೇಲಿಯರು ಯಾರ ಮಾತನ್ನು ಕೇಳಿ ಬಹಳವಾಗಿ ಭಯಪಟ್ಟರು Question number seven. Your time start now. Seven, six, five, four, three, two, one. Next question. ಈ ಒಂದು ಇಲ್ಲಿ ಹೇಳುವಂತ ವಿಷಯ ತಪ್ಪಾ ಸರಿ ಅಂತ ನೀವು ಹೇಳ್ಬೇಕಾಗುತ್ತೆ ಗೋಲಿಯಾತನ ಈಟಿಯು ಕಬ್ಬಿಣದಿಂದ ಮಾಡಲ್ಪಟ್ಟಿತ್ತು ಗೋಲಿಯಾತನ ಈಟಿಯು ಕಬ್ಬಿಣದಿಂದ ಮಾಡಲ್ಪಟ್ಟಿತ್ತು ಸರಿನಾ ತಪ್ಪ ಅಂತ ಹೇಳಿ ಗೋಲಿಯಾತನ ಈಟಿಯು ಕಬ್ಬಿಣದಿಂದ ಮಾಡಲ್ಪಟ್ಟಿತ್ತು ಸರಿಯಾ ತಪ್ಪ ಅಂತ ತಿಳಿಸ್ಬೇಕು ಯೋರ್ ಟೈಮ್ ಸ್ಟಾರ್ಟ್ ನೌ ಏಟ್ ಸೆವೆನ್ ಸಿಕ್ಸ್ ಫೈವ್ Four, three, two, one. Next question. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ನಾನು ದಾವಿದನನ್ನು ಮೆಚ್ಚಿದ್ದೇನೆ ನಾನು ದಾವಿದನನ್ನು ಮೆಚ್ಚಿದ್ದೇನೆ ಯಾರು ಯಾರಿಗೆ ಹೇಳಿದರು ಫಸ್ಟ್ ನಂಬರ್ ನೈನ್ ಯುವರ್ ಟೈಮ್ ಸ್ಟಾರ್ಟ್ ನೌ Seven, six, five, four, three, two, one. Question number 10. ಹತ್ತನೇ ಪ್ರಶ್ನೆ ಸೌಲನನ್ನು ಪೀಡಿಸುತ್ತಿದ್ದದ್ದು ಏನು ಸೌಲನನ್ನು ಪೀಡಿಸುತ್ತಿದ್ದದ್ದು ಏನು ಟೈಮ್ ಸ್ಟಾರ್ಟ್ ನೌ
seven, six, five, four, three, two, one. Question number 11. ಸೌಲನಿಗೋಸ್ಕರ ದುಃಖಿಸಿದ್ದು ಯಾರು ಸೌಲನಿಗೋಸ್ಕರ ದುಃಖಿಸಿದ್ದು ಯಾರು ಯಾರು ಸೌಲನಿಗೋಸ್ಕರ ದುಃಖವನ್ನು ಪಡ್ತಾರೆ ಅನ್ನುವಂತ ಒಂದು ಪ್ರಶ್ನೆ ಓಕೆ ಯುವರ್ ಟೈಮ್ ಸ್ಟಾರ್ಟ್ ನೌ Seven, six, five, four, three, two, one. Next question number 12. ಬಿಟ್ಟ ಸ್ಥಳವನ್ನು ತುಂಬಿರಿ ಓಕೆ ಇಲ್ಲಿರುವಂತ ಆ ಲೈನ್ ಅಲ್ಲಿ ಆ ಒಂದು ಪ್ಲೇಸ್ ಅಲ್ಲಿ ಅಂದ್ರೆ ಎಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಇಲ್ಲಿ ಏನ್ ಬರುತ್ತೆ ಅಂತ ನೀವು ತಿಳಿಸ್ಬೇಕು ನೀನು ಅವನ ಡ್ಯಾಶ್ ಅನ್ನು ಡ್ಯಾಶ್ ನೋಡಬೇಡ ನಾನು ಅವನನ್ನು ತಳ್ಳಿ ಬಿಟ್ಟಿದ್ದೇನೆ ಯಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯಲ್ಲಿ ನೋಡದೆ ಡ್ಯಾಶ್ ಅನ್ನು ನೋಡುವನಾಗಿದ್ದಾನೆ ಮೂರನ್ನು ಬರಿಬೇಕು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನೀನು ಅವನ ಡ್ಯಾಶ್ ಅನ್ನು ಡ್ಯಾಶ್ ನೋಡಬೇಡ ನಾನು ಅವನನ್ನು ತಳ್ಳಿ ಬಿಟ್ಟಿದ್ದೇನೆ ಯಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯಲ್ಲಿ ನೋಡದೆ ಡ್ಯಾಶ್ ನೋಡುವನಾಗಿದ್ದಾನೆ ಅಲ್ಲೇನ್ ಬರುತ್ತೆ ಆ ಒಂದು ಪದದಲ್ಲಿ ಓಕೆ ಕಷ್ಟವಾಗಿದೆಯಾ ಈ ಪ್ರಶ್ನೆ ಯೋಚನೆ ಮಾಡಿ ಯೋಚನೆ ಮಾಡಿ ಬರೀರಿ ಯುವರ್ ಟೈಮ್ ಸ್ಟಾರ್ಟ್ ನೌ ಓಕೆ ಸೊ ಈ ಒಂದು ಪ್ರಶ್ನೆನ ಯೋಚನೆ ಮಾಡ್ಬೇಡಿರಿ ಮೂರನ್ನು ಕರೆಕ್ಟ್ ಆಗಿ ಬರಿಬೇಕಾಗುತ್ತೆ ನಿಮ್ ಕಷ್ಟವಾಗಿದ್ರೆ ಕ್ಲೂ ಇದೆ ನಾನು ಹೇಳಲ್ಲ ನೀವೇ ಕಂಡಿಡಿಬೇಕು ಓಕೆನಾ ಇದಕ್ಕೆ ಬೇಕಾದ್ರೆ ಒಂದು 30 ಸೆಕೆಂಡ್ ಎಕ್ಸ್ಟ್ರಾ ಕೊಡ್ತೀನಿ ಅಲ್ಲಿ ಯೋಚನೆ ಮಾಡಿ ಬರೀರಿ ಸೊ ನೀವು ಓದಿದ್ರೆ ಕರೆಕ್ಟ್ ಆಗಿ ಅದನ್ನ ಬರ್ದಿರ್ತೀರಾ ಓಕೆ ಸೊ ಮುಂದಿನ ಪ್ರಶ್ನೆ ನಿಮ್ಮೆಲ್ಲರಿಗೂ ಗೊತ್ತಿದೆ 13ನೇ ಪ್ರಶ್ನೆ ನಾವು ಕೇಳುವಂತ ಒಂದು ಪ್ರಶ್ನೆ ಓಕೆ ಬಟ್ ಈ ಸರಿ 13ನೇ ಪ್ರಶ್ನೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅದಕ್ಕೆ ನೀವು ಉತ್ತರ ಬರಿಬೇಕು ಓಕೆ ಫೈವ್ ಫೋರ್ ತ್ರೀ ಟೂ ಒನ್ ಸೊ ಕ್ವಶನ್ ನಂಬರ್ 13 ಏನಂದ್ರೆ ಈ ಕೆಳಗಿನ ಇಲ್ಲಿ ಓದುವಂತ ಈ ಪಾಠದ ಈ ವಾಕ್ಯದಿಂದ ನೀವೇನ್ ಪಾಠನ ಕಲಿತೀರಾ ಅದು ಮಾತ್ರ ಬರಿಬೇಕಾಗುತ್ತೆ ನೀನು ಅವನ ಚೆಲುವಿಕೆಯನ್ನು ನಿಲುವನ್ನು ನೋಡಬೇಡ ನಾನು ಅವನನ್ನು ತಳ್ಳಿ ಬಿಟ್ಟಿದ್ದೇನೆ ಯಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವನಾಗಿದ್ದಾನೆ ಈ ಒಂದು ವಾಕ್ಯದಿಂದ ನಾವು ಏನು ಪಾಠವನ್ನು ಕಲಿಯಬಹುದು ಏನು ವಿಷಯನ ಇಲ್ಲಿ ನಾವು ಕಾಣಬಹುದು ಈ ವಾಕ್ಯದಲ್ಲಿ ಅಂದ್ರೆ ನೀವೆಲ್ಲವನ್ನ ಉತ್ತರಿಸಬೇಕಾಗಿಲ್ಲ ಈ ಒಂದು ಪರ್ಟಿಕ್ಯುಲರ್ ವಾಕ್ಯದಲ್ಲಿ ಏನೋ ಒಂದ್ ತಂದೆಯ ದೇವರು ಹೇಳುವಂತ ಮಾತಿದೆ ಅದರಿಂದ ನಮ್ಗೆ ಏನ್ ಪಾಠ ಇದೆ ಏನಕ್ಕೋಸ್ಕರ ಈ ವಿಷಯನ ಹೇಳ್ತಾ ಇದ್ದಾರೆ ಸೊ ಆ ರೀತಿ ಅದ್ರ ಬಗ್ಗೆ ನೀವೇನ್ ಮಾಡ್ಬೇಕು ಬರಿಬೇಕಾಗುತ್ತೆ ಮಾತ್ರ ಅದ್ರ ಇದ್ರು ಅದ್ರ ಬಗ್ಗೆ ಮಾತಾಡಬೇಕಾಗುತ್ತೆ ಓಕೆನಾ ಸರಿ ಥ್ಯಾಂಕ್ ಯು ನಿಮ್ಮ 13ನೇ ಪ್ರಶ್ನೆ ಇಲ್ಲಿಗೆ ಮುಕ್ತಾಯವಾಗಿದೆ ಸಮಯ ತಗೊಳ್ಳಿ ಬರೀರಿ ನಿಮ್ಗೆ 2 ನಿಮಿಷಗಳ ಕಾಲ ಸಮಯವಿರುತ್ತೆ ಅದಾದ ನಂತರ ನಾವು ನೇರವಾದ ಪ್ರಶ್ನೆಯನ್ನು ಕೇಳೋದಕ್ಕೆ ಹೋಗೋಣ ಯುವರ್ ಟೈಮ್ ಸ್ಟಾರ್ಟ್ ನೌ
ಸೊ ಎಲ್ಲರೂ ಆಗಿದ್ಯಾ ಮತ್ತೆ ಎಲ್ಲಪ್ಪ ಬ್ರದರ್ ಆ ಬ್ರದರ್ ರೆಡಿ ಬ್ರದರ್ ಇಸ್ ವೇಟಿಂಗ್ ಅಂಡ್ ಮತ್ತೆ ಬೇರೆ ಯಾರಿದ್ರಾ ನೇರವಾಗಿ ಉತ್ತರವನ್ನು ಕೊಡೋದಿಕ್ಕೆ ವೀನಾ ಸಿಸ್ಟರ್ ವಿದ್ಯಾ ಸಿಸ್ಟರ್ ಸುಕನ್ಯಾ ಸಿಸ್ಟರ್ ಯಾರಿದ್ರಾ ಇಸ್ರೇಲಿ ವೀನಾ ಸಿಸ್ಟರ್ ಇದ್ದೀರಾ ಮತ್ತೆ ಬೇರೆ ಯಾರಿದ್ದೀರಾ ನೇರವಾಗಿ ಕೇಳುವಂತ ಪ್ರಶ್ನೆಗೆ ಕಾರ್ತಿಕ್ ಬ್ರದರ್ ಇರ್ಕಿಂಗ್ಲಾ ಸಾರಿ ಬ್ರದರ್ ಲೇಟಾ ಬಂದ ಇಪ್ಪದಾ ಬಂದ ಬ್ರದರ್ அப்ப நேர நேரடியான பதில் சொல்றீங்களா ஆம் பிரதர் பரவாயில்லையா ஓகே நான் முடிஞ்சளவு தமிழ்ல கேக்குறேன் எனிவே அட்ஜஸ்ட் பண்ணி சொல்லுங்க ஓகே அப்ப உங்களுக்கு நான் தான் உங்களுக்கு மார்க்ஸ் போடணும் நானே போடுறேன் தமிழ் யாருக்கு புரியாது ஓகேயா நேரடியா சொல்லுவீங்களா ஆமா சொல்றேன் பிரதர் ஓகே சரிவே ரைட் வேற யார் இதரா எல்லப்ப பிரதர் கார்த்திக் பிரதர் வீனா சிஸ்டர் ஆ பிரதர் ரெடி என்ன வேற யார் இதரா நேரவாகி சுகன்யா சிஸ்டர் இதரா இல்ல பிரதர் நான் கொனே வந்தே ಗೊತ್ತಾಗ್ಲಿಲ್ಲ ಅದೇ ಈಗ ಉತ್ತರ ಹೇಳ್ತೀರಾ ನೇರವಾಗಿ ಕೇಳಲ ನಿಮಗೆ ಗೊತ್ತಾದ್ರೆ ಹೇಳ್ತೀನಿ ಬ್ರದರ್ ಸರಿ ನಿಮಗೆ ಕೇಳ್ತೀನಿ ಸರಿ ಓಕೆ ಸರಿ ಓಕೆ ಈಗ ಏನಂದ್ರೆ ನಮ್ಮ ಎಲ್ಲಪ್ಪ ಬ್ರದರ್ ಗೆ ಮತ್ತೆ ಎಲ್ಲಪ್ಪ ಬ್ರದರ್ ಗೆ ವೀನಾ ಸಿಸ್ಟರ್ ಗೆ ಎಲ್ಲಪ್ಪ ಬ್ರದರ್ ಗೆ ರೇಷ್ಮೆ ತಂಗಿ ಬರೀಲಿ ವೀನಾ ಸಿಸ್ಟರ್ ಗೆ ಸುಕನ್ಯಾ ಸಿಸ್ಟರ್ ಗೆ ರಾಧಿಕ ತಂಗಿ ಬರೀಲಿ ಬರೀತೀರಾ ಓಕೆ ನಾ ಇಬ್ಬರಿಗೆ ರೆಡಿ ಇದೀರಾ ಇಲ್ಲ ನಾನು ವೀನಾ ಸಿಸ್ಟರ್ದು ಅಂಕಲ್ ರೆಡಿ ಇಲ್ಲ ಬ್ರದರ್ ಆಯ್ತು ವೀನಾ ಸಿಸ್ಟರ್ದು ಅಂಕಲ್ದು ನೀವು ಬರೀರಿ ತಂಗಿ ಮತ್ತೆ ಸುಕನ್ಯಾ ಸಿಸ್ಟರ್ದು ಯಾರು ಬರೀತೀರಾ ನಾನು ಬರೀತೀನಿ ಬ್ರದರ್ ಓಕೆ ತಂಗಿ ರೆಡಿ ಓಕೆ ರೈಟ್ ನಾನು ಇವರು ಕಾರ್ತಿಕ್ ಬ್ರದರ್ ನಾನೇ ಬರ್ಬಿಡ್ತೀನಿ ತಂಗಿ ಅಂತ ಅಂತಾರಲ್ಲ ಓಕೆ ಬ್ರದರ್ ನನಗೆ ಗೊತ್ತಿಲ್ಲ ನಾನು ಸರಿ ನಾನು ಸೇರಿಸ್ಕೋಬೇಡಿ ಯಾರು ಸುಕನ್ಯಾ ಸಿಸ್ಟರ್ ನಾನು ಈಗ ಬಂದೆ ಬ್ರದರ್ ಅವರ ಸಿಸ್ಟರ್ ಓದಿಲ್ವಾ ಸಪೋಸ್ ಗೊತ್ತಾದ್ರೆ ಹೇಳ್ತೀನಿ ಓದಿದ್ರೆ ಹೇಳ್ತೀನಿ ಆಯ್ತು ಪರವಾಗಿಲ್ಲ ಸುಮ್ಮನೆ ಕೇಳ್ತೀನಿ ಗೊತ್ತಿದ್ರೆ ಹೇಳಿ ಇಲ್ಲಾಂದ್ರೆ ಪರವಾಗಿಲ್ಲ ರಿಚರ್ಡ್ ಬ್ರದರ್ ಹಂಗೇ ಏನಿಲ್ಲ ಸಿಸ್ಟರ್ ಏನಿಲ್ಲ ಗೊತ್ತಿದ್ರೆ ಹಾನಾ ಅನಿತಾ ಸಿಸ್ಟರ್ ಕೂಡ ಬಂದಿದ್ದಾರೆ ಯಾರೆಲ್ಲ ಬರೆದು ಕಳಿಸಿಲ್ವ ಅವರು ಓರಲ್ ಆಗಿ ಹಿಂಗೆ ಉತ್ತರ ಕೊಡ್ಬೋದು ಏನ್ ತೊಂದ್ರೆ ಇಲ್ಲ ಯಾರು ಗೊತ್ತಿದ್ರೆ ಉತ್ತರ ಕೊಡಿ ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ಸೊ ಎಷ್ಟು ಗೊತ್ತಿದೆ ಅಷ್ಟೇ ರೀ ನೋ ಪ್ರಾಬ್ಲಮ್ ಓಕೆನಾ ಓಕೆ ಈಗ ಶುರು ಆಗ್ತಿದೆ ನಿಮ್ಗೆ ನೇರವಾದ ಒಂದು ಉತ್ತರವನ್ನ ಕೇಳೋದಿಕ್ಕೆ ಸೊ ಮೇನ್ ಥಿಂಗ್ ಏನಂದ್ರೆ ಇವತ್ತು ಆಕ್ಚುಲಿ ಎರಡೇ ಒಂದು ಅಧ್ಯಾಯದಿಂದ ಇದನ್ನ ತಗೊಂಡಿದ್ದೀನಿ ಯಾಕಂದ್ರೆ ನಾನು ಹಾಗೆ ಓದ್ಕೊಂಬಂದೆ ತುಂಬಾ ವಿಷಯ ಇತ್ತು ಅಲ್ಲಿ ಸರಿ ಆದಷ್ಟು ಅದನ್ನ ಏನ್ ಮಾಡೋಣ ಅಲ್ಲಿ ಕವರ್ ಮಾಡೋಣ ಎಲ್ರಿಗೂ ಪ್ರಯೋಜನ ಆಗಿ ಎಂಟೇನ್ ಮಾಡಿದೆ ಅದನ್ನ ಅಲ್ಲಿ ಬರ್ದಿದ್ವಿ ಓಕೆ ಸೊ ಎರಡು ಅಧ್ಯಾಯಗಳು ಅಂದ್ರೆ 16 ಮತ್ತು 17 ಆದ್ರಿಂದ ತುಂಬಾ ಇದಾಗಿ ಹೋಗೋ ಅವಶ್ಯಕತೆ ಇರಲ್ಲ ಸೊ ತುಂಬಾ ಸಿಂಪಲ್ ಆಗಿರುತ್ತೆ ಓಕೆ ಈಗ ನಾವು ನೇರವಾಗಿ ಪ್ರಶ್ನೆಗೆ ಹೋಗೋಣ ಈಗ ಇರೋದು ಎಲ್ಲಪ್ಪ ಬ್ರದರ್ ಕಾರ್ತಿಕ್ ಬ್ರದರ್ ಸುಕನ್ಯಾ ಸಿಸ್ಟರ್ ವೀನಾ ಸಿಸ್ಟರ್ ರೈಟ್ ರೈಟ್ ಥ್ಯಾಂಕ್ ಯು ಸೊ ಮೊದಲನೇ ಪ್ರಶ್ನೆ ಗೋಲಿಯಾತನು ಯಾವ ಆಯುಧಗಳನ್ನು ತೆಗೆದುಕೊಂಡು ಬಂದಿರುವುದಾಗಿ ದಾವಿದನು ಹೇಳಿದನು ಗೋಲಿಯಾತನು ಆಯುಧಗಳನ್ನು ತಗೊಂಡ್ ಬಂದಿದ್ದಾನೆ ಮಾತಾಡ್ತಾ ಇದ್ರೆ ಈಗ ದಾವಿದ ಮತ್ತು ಗೋಲಿಯಾತ್ ಮಾತಾಡ್ತಾ ಇದ್ರೆ ಈಗ ರಣರಂಗದಲ್ಲಿ ಆ ಯುದ್ಧ ಭೂಮಿಯಲ್ಲಿ ಮಾತಾಡ್ತಾ ಇದ್ರೆ ಹಾಗೆ ಮಾತಾಡ್ಬೇಕಾದ್ರೆ ದಾವಿದನು ಗೋಲಿಯಾತ ನೋಡಿ ಹೇಳ್ತಾನೆ ನೀನು ಇದನ್ನೆಲ್ಲ ತಗೊಂಡ್ ಬಂದಿದ್ಯಾ ಬಟ್ ನಾನು ತಗೊಂಬಂದಿಲ್ಲ ನೀನೇನ್ ತಗೊಂಬಂದಿದ್ಯಾ ಅಂತ ವಿಷಯ ಹೇಳ್ತೀನಿ ಏನೋ ತಗೊಂಬಂದಿದ್ದಾನೆ ಅಂತ ಹೇಳ್ತಾನೆ ಅದಾವ್ದು ಕಾರ್ತಿಕ್ ಉಂಗ್ ತೆರೆಂಜಿರ್ಕೋ ಗೋಲಿಯಾತ್ ಎಣ್ಣೆ ಹೇಳ್ತಾನೆ ಅಂದ್ರೆ ಕೇಳಿ ರೈಟ್ ಅದ ನಿಂಗೆ ಸೊಳ್ಳು ಮಾರ್ಕ್ ಓಕೆಯಾ ರೈಟ್ ಮೊದಲನೇ ಪ್ರಶ್ನೆ ವೀನಾ ಸಿಸ್ಟರ್ ಹೇಳಿ ಗೋಲಿಯಾತನ ದಾವಿದನ ಕೇಳಿದ ದಾವಿದರಿಂದ ಗೋಲಿಯಾತನ ಕೇಳಿದ ಗೋಲಿಯಾತನು ದಾವಿ ಸಾರಿ ಗೋಲಿಯಾತನನ್ನು ನೋಡಿ ಗೋಲಿಯಾತನ ಯಾವ ಆಯುಧ ತೆಗೆದುಕೊಂಡು ಬಂದಿರುವುದಾಗಿ ದಾವಿದನು ಗೋಲಿಯಾತನ ನೋಡಿ ಹೇಳ್ತಾನೆ ದಾವಿದನು ಗೋಲಿಯಾತನನ್ನು ನೋಡಿ ಹೇಳುವಂತ ಒಂದು ವಿಷಯ ಅದರಲ್ಲಿ ಈ ಒಂದು ಆಯುಧನ ಹೇಳ್ತಾರೆ ದಾವಿದನು ನೀನು ಇದೆಲ್ಲ ತಗೊಂಬಂದಿದ್ಯಾ ಅಂತ ಈಟಿ ಮತ್ತು ಬಾಣವನ್ನು ಈಟಿ ಮತ್ತು ಬಾಣ ಬಾಣ ಓಕೆ ಎಲ್ಲ ಬ್ರದರ್ ಹೇಳಿ ಆ ಬ್ರದರ್ ಈಟಿ ಕತ್ತಿ ಬರ್ಜಿ ಅಂತ ಹೇಳ್ತಾರೆ ಕತ್ತಿ ಬರ್ಜಿ
ಹೌದ್ರಿ ಇಟಿ ಬಾಣ ನಮ್ಮ ಅವಿನಾಶ್ ಸಿಸ್ಟರ್ ಹೇಳ್ತಿದ್ರ ಕತ್ತಿ ಬಿಡಿಸಿ ನೀವ್ ಹೇಳ್ತಾ ಇದೀರಾ. ಸುಕನ್ಯಾ ಸಿಸ್ಟರ್ ಹೇಳಿ. ಈಟಿ ಕತ್ತಿ ಬರ್ಜಿ ಬ್ರದರ್. ಈಟಿ ಕತ್ತಿ ಮತ್ತೆ ಬರ್ಜಿ ಮೂರು. ಓಕೆ ಸರಿ ಕಾರ್ತಿಕ್ ಬ್ರದರ್ ನೀಂಗ ಏನಾ ಸೊಲ್ವರಿಂಗ? ಈಟಿ ವಾಲ್ ಬ್ರದರ್. ಈಟಿ ವಾಲ್ ಎಂದೆ ಸರಿ ಪಾಕ್ಲಾ. ಸರಿಯಾಗಿ ಆನ್ಸರ್ ಒಂದು ಪಾಕ್ಲಾಮಾ? ಸೊ ಯಾರಾದ್ರೂ ಸತ್ಯವೇದ ವಾಕ್ಯವನ್ನು ತಗೊಂಡು 17ನೇ ಅಧ್ಯಾಯ 45ನೇ ವಚನವನ್ನು ಓದಿ. ಓದಿ, ಯಾರು ಓದಿದ್ರು ಪರವಾಗಿಲ್ಲ, ಜೋರಾಗಿ ಓದಿ. ನಾಲ್ಕು ಜನನ ಬಿಟ್ಟು, ಯಾರು ನನ್ನ ಪ್ರಶ್ನೆ ಕೇಳ್ತಾ ಇದ್ದಾನೆ ಅವ್ರನ್ನ ಬಿಟ್ಟು ಬೇರೆ ಯಾರಾದ್ರೂ ಓದ್ಬೇಕು. ಆಗ ದಾವಿದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜಿಗಳನ್ನೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಈಹಾಳಿಸುವಂತ ಸೇನಾಧೀಶ್ವರನು ಇಸ್ರೇಲರ ಯುದ್ಧ ಭಟರ ದೇವರು ಆಗಿರುವ ಯಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಓಕೆ, ಸೊ ಯಾರು ಹೇಳಿದ್ದು ಫುಲ್ ಉತ್ತರ? ನಮ್ಮ ಸುಕನ್ಯಾ ಸಿಸ್ಟರ್ ಕರೆಕ್ಟ್ ಆಗಿ ಹೇಳ್ಬಿಟ್ಟು ನೋಡಿ, ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಕರೆಕ್ಟ್ ಆಗಿಲ್ಲ ಅದ್ರು ಅಲ್ಲ ವೀನಾ ಸಿಸ್ಟರ್ ಎಲ್ಲ ಹೇಳಿದ್ರಾ ಅವ್ರು ಪೂರ್ತಿ ಹೇಳಿದ್ರೆ. ಓಕೆ, ಸೊ ಕಾರ್ತಿಕ್ ಬ್ರದರ್ ಪಾದಿದಾನ್ ಸೊಲ್ಲಿರ್ತೀನಿ. ಸೊ ಎನಿವೆ ಸುಕನ್ಯಾ ಸಿಸ್ಟರ್ ಫುಲ್ ಆಗಿ ಹೇಳಿದ್ರೆ ಅವ್ರಿಗೆ ಫುಲ್ ಮಾರ್ಕ್ಸ್. ಸೊ ಆದ್ರೂ ಮಿಕ್ಕಿದವರೆಲ್ಲ ಹೇಳಿದ್ರ ಎಲ್ರಿಗೂ ಫುಲ್ ಮಾರ್ಕ್ಸ್ ಇದೆ, ಬಟ್ ಎಕ್ಸಾಕ್ಟ್ ಆನ್ಸರ್ ಏನಂದ್ರೆ ಸುಕನ್ಯಾ ಸಿಸ್ಟರ್ ಹೇಳಿದ್ದೆ ಎಕ್ಸಾಕ್ಟ್ ಆನ್ಸರ್. ಓಕೆ, ಥ್ಯಾಂಕ್ ಯು, ಎಲ್ರಿಗೂ ಫುಲ್ ಮಾರ್ಕ್ಸ್ ಇದೆ, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ ಟೂ. ಗೋಲಿಯಾತನು ಎದುರಿಸಲು ದಾವಿದ ತೆಗೆದುಕೊಂಡು ಹೋದ ನಾಲ್ಕು ವಸ್ತುಗಳು ಯಾವುವು? ಗೋಲಿಯಾತನನ್ನು ಎದುರಿಸಲು ದಾವಿದ ತೆಗೆದುಕೊಂಡು ಹೋದ ನಾಲ್ಕು ವಸ್ತುಗಳು ಯಾವುವು? ಎಲ್ಲಪ್ಪ ಬ್ರದರ್ ಹೇಳಿ. ಕವಣೆ ಮತ್ತೆ ಮೂರು ಕಲ್ಲು ತಗೊಂಡೋಗ್ತಾನೆ. ಕವಣೆ ಮೂರು ಕಲ್ಲು, ಹೌದ್ರಿ. ಜೊತೆಗೆ ಬೇರೆ ನಾಲ್ಕು ವಸ್ತುಗಳು ಅನ್ನೋಕ್ಕಿಂತ ನಾಲ್ಕು ವಸ್ತುಗಳಲ್ಲಿ ಮೆನ್ಷನ್ ಆಗಿರುತ್ತೆ ಏನೇನಿದೆ ಏನೇನಿರುತ್ತೆ ಅಂತ. ಸರಿ, ಕಲ್ಲು, ಆಮೇಲೆ ಮೂರು ನವಣಿ ಅವ್ರ ಕಲ್ಲು ರೀ, ಆಮೇಲೆ ಕುರುಬನಂಗ್ ಒಂದ ಕವಣಿ ತಗೊಂಡೋಗ್ತಾರ್ರಿ. ಓಕೆ, ಸುಕನ್ಯಾ ಸಿಟ್ಟರ್ ಹೇಳಿ. ಐದು ನುಣುಚು ಕಲ್ಲು, ಐದು ಕಲ್ಲುಗಳು, ಮತ್ತೆ ದೇವರ ಹೆಸರಿನಲ್ಲಿ ಅವನು ಹೋಗ್ತಾನೆ, ದೇವರ ನಾಮದಲ್ಲಿ ಅವನು ಹೋಗ್ತಾನೆ ಬ್ರದರ್. ಗುಡ್, ದೇವರ ನಾಮದಲ್ಲಿ ಹೋಗ್ತಾರೆ, ಕರೆಕ್ಟ್. ಬಟ್ ವಸ್ತುಗಳ ಬಗ್ಗೆ ಕೇಳ್ತಾ ಇದೀನಿ. ಐದು ನುಣುಚು ಕಲ್ಲುಗಳು, ಮತ್ತೆ ಕವಣೆ, ಓಕೆ, ಮತ್ತೆ ಒಂದು ಕೋಲು. ಕೋಲು ಇಟ್ಕೊಂಡಿದ್ರಾ? ಸರಿ, ಇರ್ಲಿ ವೀನಸ್ ಟ್ರೇನಿ. ಒಂದು ಕೋಲು ಮತ್ತು ನಾಲ್ಕು ನೆನಪಾದ ಕಲ್ಲುಗಳು. ಬ್ರದರ್ ನಾಲ್ಕು ಕಲ್ಲುಗಳು, கல்லடிக்கூடிய அந்த பொருள் பேர் வரல வாயில, உத்தரமா நோடன்மா. க்வெஸ்சன் ಸೆಕೆಂಡ್ಗೆ ಉತ್ತರವನ್ನ 17ನೇ ಅಧ್ಯಾಯ 40ನೇ ವಚನ ಓದಿ. ತನ್ನ ಕೋಲನ್ನು ತೆಗೆದುಕೊಂಡು ಹೊರಟು ಹಳ್ಳದಲ್ಲಿ ಐದು ನುಣುಪು ಕಲ್ಲುಗಳನ್ನು ಆರಿಸಿಕೊಂಡು ಅವುಗಳನ್ನು ಕುರುಬರ ಪದ್ಧತಿಯಂತೆ ತನಗಿರುವ ಸ್ವಂತ ಚೀಲದಲ್ಲಿ ಹಾಕಿ ಕೈಯಲ್ಲಿ ಕವಣೆಯನ್ನು ಹಿಡಿದು ಫಿಲಿಸ್ತೀನ ಬಳಿಗೆ ಹೋದನು. ಓಕೆ, ಅಂದ್ರೆ ಏನಿದೆ? ಕಲ್ಲಿದೆ, ಕೋಲಿದೆ, ಕವಣೆ ಇದೆ, ಆ ಚೀಲ ಇದೆ. ಸೊ ಅಂದ್ರೆ ಅಲ್ಲಿ ಮೆನ್ಷನ್ ಆಗಿರುವಂತ ನಾಲ್ಕು ವಸ್ತುಗಳು ಏನಿವೆ? ಮೂರನ್ನ ಹೇಳಿದಿರಾ? ಯಾರು ಮೂರು ಹೇಳಿದ್ರೆ? ವೀನಾ ಸಿಸ್ಟರ್ ಮೂರನ್ನ ಹೇಳಿದ್ರು. ಓಕೆ, ನಾಲ್ಕು ಹೇಳ್ಬಿಟ್ರಾ? ಮೂರ ಹೇಳಿದ್ ನೀವು, ಚೀಲ ಹೇಳಿಲ್ಲ ನೀವು, ಇಲ್ಲಿ ಬಿಡ್ಲಿ. ಏನಿವೆ? ಕಲ್ಲು ಅನ್ನೋದು ಕವಣೆ ಅನ್ನೋದು ಸರಿಯಾದ ಉತ್ತರ, ಈ ಮಾರ್ಕ್ಸ್ ನಿಮ್ಗೂ ಇದೆ. ಕೋಳು ಮೆನ್ಷನ್ ಮಾಡ್ಬೇಕಾಯ್ತು, ಕೋಳನ್ನ ತಗೊಂಡ್ಬೇಕು ಮೆನ್ಷನ್ ಮಾಡ್ಬೇಕಾಯ್ತು, ಅದನ್ನ ಹೇಳಿಲ್ಲ ನಮ್ಮ. ಸುಕನ್ಯಾ ಸಿಸ್ಟರ್ ಹೇಳಿದ್ರಲ್ಲ, ಗುಡ್, ಸುಕನ್ಯಾ ಸಿಸ್ಟರ್ ಕೋಲ್ ಹೇಳಿದ್ರು. ಓಕೆ, ಗುಡ್, ಸುಕನ್ಯಾ ಸಿಸ್ಟರ್ ಕೋಲ್ ಹೇಳಿದ್ರು. ಮತ್ತೆ ಅವರು ಓಕೆ ಅಂದ್ರೆ ಈ ಇದ್ರ ಬಗ್ಗೆ ಹೇಳಿಲ್ಲ, ಏನಂದ್ರೆ ಚೀಲದ ಬಗ್ಗೆ ಯಾರು ಮೆನ್ಷನ್ ಮಾಡಿಲ್ಲ ಇಲ್ಲಿ. ಏನಿವೆ? ನಾಲ್ಕು ವಸ್ತುಗಳು ಇದು. ಸೊ ಏನಿವೆ? ಎಲ್ರಿಗೂ ಫುಲ್ ಮಾರ್ಕ್ಸ್ ಇದೆ, ಹೇಗೋ ಅರ್ಧಾದ್ರೂ ಹೇಳಿದಿರಾ, ಇಬ್ರು ನಾಲ್ಕು ಜನಕ್ಕೂ ಫುಲ್ ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀ. ದಾವಿದನು ಕೊಂದು ಹಾಕಿದ ಎರಡು ಕಾಡು ಮೃಗಗಳು ಹೆಸರೇನು? ಏನ್ರಿ ಇಂತ ಪ್ರಶ್ನೆ ಅಂತ ಕೇಳ್ಕೊಬೇಡಿ, ಹೇಳಿ. ಸೊ ಸುಕನ್ಯಾ ಸಿಸ್ಟರ್ ಹೇಳಿ. ಸಿಂಹ ಮತ್ತೆ ಕರಡಿ. ಓಕೆ, ಎಲ್ಲಪ್ಪ ಬ್ರದರ್? ಸಿಂಹ ಮತ್ತೆ ಕರಡಿ.
ಓಕೆ ವೀನಾ ಸಿಸ್ಟರ್ ಹೌದು ಮೇಲೆ ಸಿಂಹ ಮತ್ತೆ ಕರಡಿ ಓಕೆ ಕಾರ್ತಿಕ್ ಸರ್ ಸಿಂಗಂ ಕರಡಿ ಸಿಂಹ ಕರಡಿ ಉತ್ತರವನ ಹೋದ್ಬಿಡೋಣ 17:34 ವಚನವನ್ನು ಓದಿ ಆಗ ದಾವಿದನು ಅವನಿಗೆ ನಿನ್ನ ಸೇವಕನಾದ ನಾನು ನಿನ್ನ ತಂದೆಯ ಕುರಿಗಳನ್ನು ಕಾಯುತ್ತಿದ್ದಾಗ ಬೆನ್ನಟ್ಟಿ ಒಡೆದು ಕುರಿಮರಿಯನ್ನು ಕಿತ್ತುಕೊಳ್ಳುತ್ತಿದ್ದೇನು ಓಕೆ ಸೊ ಸಿಂಗ ಮತ್ತೆ ಕಾರ್ಡಿ ಅನ್ನೋದು ಸರಿಯಾದ ಉತ್ತರ ಸೊ 4 ಜನಕ್ಕೂ ಫುಲ್ ಮಾರ್ಕ್ಸ್ ಗುಡ್ ಸೊ ನೆಕ್ಸ್ಟ್ ಕ್ವೆಶ್ಚನ್ ಈ ಮಾತನ್ನು ಯಾರು ಯಾರಿಗೆ ಹೇಳಿದ್ರು ಈ ಮಾತನ್ನು ಯಾರು ಯಾರಿಗೆ ಹೇಳಿದ್ರು ನಿನ್ನ ಸೊಕ್ಕು ತುಂಟತನವು ನನಗೆ ಗೊತ್ತದೆ ನಿನ್ನ ಸೊಕ್ಕು ತುಂಟತನವು ನನಗೆ ಗೊತ್ತಿದೆ ಓಕೆ ಸುಕನ್ಯಾ ಸಿಸ್ಟರ್ ಹೇಳಿ ದಾವಿದನು ಕೇಳಿದ್ರೆ ಅವರ ಅಣ್ಣಂದಿರು ದಾವಿದನು ಅಣ್ಣ ಹೇಳಿದರೆ ದಾವಿದನ ಅಣ್ಣ ಸುಕನ್ಯಾ ಸಿಸ್ಟರ್ ಮಾತ್ರ ಹೇಳಿ ದಾವಿದನಿಗೆ ಅವರ ಅಣ್ಣಂದಿರು ಹೇಳಿದ್ರು ಬ್ರದರ್ ದಾವಿದನಿಗೆ ದಾವಿದನ ಅಣ್ಣ ಹೇಳುವಂತ ಮಾತಾ ದಾವಿದನ ಅಣ್ಣ ಎಲ್ಲಿಯಪ್ಪನ ಹೇಳಿದ ದಾವಿದನ ಅಣ್ಣ ಹೇಳೋ ಮಾತ್ರ ದೊಡ್ಡ ಅಣ್ಣ ಹೇಳಿದ್ದು ಪುಂಜಿಚ್ಚೆ ಸೊಲ್ಲುಂಗ ಬ್ರದರ್ உன் துணிகரத்தையும் உன் இருதயத்தின் அகங்காரத்தையும் நான் அறிவேன் துணிகரத்தையும் உன் இருதயத்தின் அகங்காரத்தையும் நான் அறிவேன் யார் சொன்னது அண்ணனா இது தாவீதுடைய அண்ணன் சொல்றான் இவன் வந்து இந்த கதை கேட்டுப்போ அந்த வார்த்தையை சொல்றான் ஓகே சோ வந்து சுவாமி 17:28 ಜನರ ಸಂಗಡಿಗೆ ಮಾತನಾಡುತ್ತಿರುವುದನ್ನು ಅವನ ಹಿರಿಯ ಅಣ್ಣನಾದ ಎಲಿಬಾನನು ಕೇಳಿ ಕೋಪಗೊಂಡು ನೀನು ಎಲ್ಲಿಗೆ ಬಂದಿದ್ದೇಕೆ ಅಡವಿಯಲ್ಲಿರುವ ನಾಲ್ಕು ಯಾರಿಗೆ ಒಪ್ಪಿಸಿ ಬಂದಿದ್ದಿ ನಿನ್ನ ಸೊಕ್ಕು ತುಂಟತನವು ನನಗೆ ಓಕೆ ಗುಡ್ ಮೀಟ್ ಮಾಡ್ಕೊಳ್ಳಿ ಎಲ್ಲ ಮೀಟ್ ಮಾಡ್ಕೊಂಡ್ಬಿಡ್ರಿ ಓದಿದ ತಕ್ಷಣ ಓಕೆ ಸೊ ಇಲ್ಲಿ ಯಾರು ಅಣ್ಣನ ಹೆಸರು ಹೇಳಿದಿರಾ 4 ಜನರಲ್ಲಿ ಮೀನಾ ಸಿಸ್ಟರ್ ಹೇಳಿದ್ರಾ ನಾನಲ್ಲ ನಮ್ಮ ಅಮ್ಮ ಅಣ್ಣ ಅಮ್ಮ ಹೇಳಿದ್ರೆ ನಿಮ್ಗೆ ಮಾರ್ಕ್ಸ್ ಇಲ್ಲ ಬಿಡಿ ಓಕೆ ಎಲ್ರೂ ಅಣ್ಣ ಅಂತ ಹೇಳಿದ್ರಾ ಎಲ್ರಿಗೂ ಮಾರ್ಕ್ಸ್ ಇದೆ ಮೀಟ್ ಮಾಡ್ಕೊಳ್ಳಿ ಅಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಮೀಟ್ ಮಾಡ್ಕೊಳ್ಳಿ ಓಕೆ ಬೈಬಲ್ ಓದವರಾಗಿ ಎಲ್ಲರೂ ಮೀಟ್ ಆಗಿದ ತಕ್ಷಣ ಮೀಟ್ ಮಾಡ್ತೀವಿ ಸರಿ ಹಾಗೆ ನೋಡ್ಬೇಕಾದ್ರೆ ಇದನ್ನ ಅವ್ರ ಅಣ್ಣನ ಅಣ್ಣನಾದ ಎಲಿಯಾಬನ್ ಹೇಳುವಂತ ಮಾತು ಏನಿವೆ ಹೆಸರು ಹೇಳ್ದೆ ಇದ್ರು ಕರೆಕ್ಟ್ ಆಗಿ ಆನ್ಸರ್ ಹೇಳಿದ್ರ ಎಲ್ರಿಗೂ ಫುಲ್ ಮಾರ್ಕ್ಸ್ ಇದೆ ಎಲ್ರಿಗೂ ಫುಲ್ ಮಾರ್ಕ್ಸ್ ಫಸ್ಟ್ ನಂಬರ್ 5 ಫಸ್ಟ್ ನಂಬರ್ 5 ಏನಂದ್ರೆ ಗೋಲಿಯಾತನು ಸಾಯಿಸುವವನಿಗೆ ಸೌಲನು ಘೋಷಿಸಿದ ಬಹುಮಾನವೇನು ವಾಟ್ ಇಸ್ ಡಿಸ್ಟರ್ಬೆನ್ಸ್ ಓಕೆ ಮೀಟ್ ಮಾಡ್ಕೊಳ್ಳಿ ಗೋಲಿಯಾತನು ಸಾಯಿಸಿದವನಿಗೆ ಸೌಲನು ಘೋಷಿಸಿದ ಬಹುಮಾನವೇನು ಎಲ್ಲಪ್ಪ ಬ್ರದರ್ ಹೇಳಿ ನಮ್ಮ ಮಗಳನ್ನ ಕೊಡ್ತೇನೆ ಬೇರೆ ಆ ಮಗಳನ್ನ ಕೊಡ್ತೇನೆ ಅಂತಾರೆ ಮತ್ತೆ ಅವಳ ಪರಿವಾರನ ಎಲ್ಲ ಮತ್ತೇನ್ ಕೊಡ್ತಾರಂತ ಹೇಳ್ತಾರೆ ಮಗ ಮಗಳನ್ನು ಓಕೆ ಬೇರೆ ಅದನ್ನ ಬಿಟ್ರೆ ಕೊಡ್ತಾರೆ ಮತ್ತ ಅವ್ರ ಪರಿವಾರಕ್ಕೂ ಎಲ್ಲ ಸಮೃದ್ಧಿಯನ್ನು ಮಾಡ್ತಾರಂತ ಹೇಳ್ತಾರೆ ಓಕೆ ಕಾರ್ತಿಕ್ ಬ್ರದರ್ ಸೊಲ್ಲುಂಗ ಅವಳಿಗೆ ಮಗಳ பெரிய பொண்ணை குடுக்கறேன்னு சொல்லுவான் சரி சுகன்யா சிஸ்டர் ஹேலி அவள அவன மகள மதுவை மாடி கொடுத்தீங்க மத்த அர்த்த ராஜ்ய கொடுத்தீங்க மாட்டானே பிரதர் ஹௌதா அர்த்த ராஜ்ய கொடுத்தீங்க ಹೇಳ್ತாரா ಹೇಳ್ತಾರಲ್ಲ ಸರಿ ವೀನಸ್ ಹೇಳಿ
ವಿನೋದ ಸಿಸ್ಟರ್ ಮ್ಯೂಟ್ ಮಾಡಿ ಸಿಸ್ಟರ್ ನಿಮ್ ಕಡೆಯಿಂದ ಡಿಸ್ಟರ್ಬೆನ್ಸ್ ಆಗ್ತಿದೆ ಓಕೆ ಥ್ಯಾಂಕ್ ಯು ಓಕೆ ವೀನಾ ಸಿಸ್ಟರ್ ಹೇಳಿ ಅದೇ ಮಗಳನ್ನು ಕೊಡ್ತೇನೆ ಮತ್ತೆ ಅರ್ಧ ರಾಜ್ಯವನ್ನು ಕೊಡ್ತೇನೆ ಅಂತ ಹೇಳ್ತೀನಿ ಕೇಳ್ಬಿಟ್ನ ನಿಮ್ಗೆ ಸುಕನ್ಯಾ ಸಿಸ್ಟರ್ ಹೇಳ್ಬಿಟ್ರ ನೀವು ಮಗಳನ್ನು ಕೊಟ್ಟು ಮಾನ್ಯವನ್ನು ಸರ್ವ ಮಾನ್ಯವನ್ನು ಕೊಡುತ್ತೇನೆ ಅಂತ ಹೇಳ್ದ ಹೀಯಾಳಿಸುವುದಕ್ಕೋಸ್ಕರ ಬಂದಿರುವ ಈ ಮನುಷ್ಯನನ್ನು ಕಂಡಿರ ಯಾವನು ಇವನನ್ನು ಅಂತವನಿಗೆ ಅರಸನು ಅಪಾರ ದ್ರವ್ಯದೊಡನೆ ತನ್ನ ಮಗಳನ್ನು ಕೊಡಿಸಿ ಮದುವೆ ಮಾಡುವನು ಇದಲ್ಲದೆ ಅವನ ಕುಟುಂಬಕ್ಕೆ ಸರ್ವ ಮಾನ್ಯವನ್ನು ಕೊಡುವನು ಎಂದು ಮಗಳನ್ನು ಹೇಳಿದ್ರೆ ಅಪಾರ ಇದು ಮಾನ್ಯವನ್ನು ಹೇಳಿದ್ರೆ ಅಪಾರ ದ್ರವ್ಯವನ್ನು ಹೇಳಿಲ್ವಲ್ಲ ಯಾಕೆ ಅಪಾರ ಮಾನ್ಯವನ್ನು ಮಾನ್ಯ ಬೇರೆ ಸರ್ವ ಮಾನ್ಯ ಅಂದ್ರೆ ಮಾನ್ಯ ಅಂದ್ರೆ ಅಪಾರ ದ್ರವ್ಯ ಅನ್ನೋದು ಬೇರೆ ಓಕೆ ಅವ್ರ ಕುಟುಂಬದವ್ರು ಕೊಡೋದು ಸೌಲನ ಸಾಯಿಸಿದವರಿಗೆ ಯಾರು ಗೋಲಿಯತ್ ಸಾಯಿಸಿದವರಿಗೆ ಏನ್ ಕೊಡ್ತಾರೆ ಅಂತ ಹೇಳಿ ಓಕೆ ಎನಿವೆ ಈಗ ವಿನೋದ ಸಿಸ್ಟರ್ ನೀವು ಆನ್ಸರ್ ಮಾಡ್ತಾ ಇದ್ದೀರಾ ಸರಿ ಇಲ್ಲಿ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಈ ಕ್ವಶನ್ಗೆ ಎಲ್ರಿಗೂ ಫುಲ್ ಮಾರ್ಕ್ಸ್ ಇದೆ ಸೇನಿವೆ ಹೇಳಿದ್ರ ಆನ್ಸರ್ನ ಫುಲ್ ಮಾರ್ಕ್ಸ್ ಇದೆ ಬಟ್ ಕರೆಕ್ಟ್ ಆನ್ಸರ್ ಹೇಳದೆ ಇದ್ರು ನಿಯರೆಸ್ಟ್ ಆನ್ಸರ್ ಹೇಳಿದ್ರು ಗೋಲಿಯಾತನು ಎಷ್ಟು ದಿವಸ ಬಂದು ನಿಂತು ಕೂಗುತ್ತಿದ್ದನು ಅಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಆತನು ಕೂಗ್ತಾನೆ ಎಷ್ಟು ದಿವಸ ಕೂಗ್ತಾ ಇರ್ತಾನೆ ಕಾರ್ತಿಕ್ ಬ್ರದರ್ ಸೊಲ್ಲುಂಗ ಕಾರ್ತಿಕ್ ಬ್ರದರ್ ತಿಂಗಳವರೆಗೆ ಬರ್ತಾನ್ರಿ ವಿನೋದ ಸಿಸ್ಟರ್ ಒಂದ್ ತಿಂಗಳು ವಿನೋದ ಸಿಸ್ಟರ್ ನಾನು ನಿಮ್ಗೆ ಕೇಳ್ಬೇಕಾದ್ರೆ ಉತ್ತರ ಹೇಳಿ ಸಿಸ್ಟರ್ ದಯವಿಟ್ಟು ಅಲ್ವರ್ ಉತ್ತರ ಹೇಳಕ್ ಹೋಗ್ಬಿಡಿ ಡಿಸ್ಟರ್ಬೆನ್ಸ್ ಆಗ್ತಿದೆ ನಿಮ್ ಕಡೆಯಿಂದ ಮ್ಯೂಟ್ ಮಾಡ್ಕೊಂಬಿಡಿ ನೀವು ನೀವು ಪರವಾಗಿಲ್ಲ ಸೊ ಉತ್ತರ ಏನೋ ಇದ್ದಲ್ಲ ನಾನು ಮೊದಲಿಂದ ಕೇಳ್ತಾ ಇದ್ದೀನಿ ನಿಮ್ಗೆ ಅಲ್ಲಿ ಡಿಸ್ಟರ್ಬೆನ್ಸ್ ತುಂಬಾ ಆಗ್ತಿದೆ ನಿಮ್ ಕಡೆಯಿಂದ ಓಕೆ ನೀವು ಆನ್ಸರ್ ಸೆಂಟರ್ ಸೆಂಟರ್ ಹೇಳಕ್ ಹೋಗ್ಬಿಡಿ ನೀವು ಕೇಳ್ದಾಗ ಹೇಳಿ ಓಕೆ ಮತ್ತೆ ವೀನಾ ಸಿಸ್ಟರ್ ಹೇಳಿ 40 ದಿವಸ ಬ್ರದರ್ 40 ದಿವಸ ಓಕೆ ಸುಕನ್ಯಾ ಸಿಸ್ಟರ್ ಹೇಳಿ 40 ದಿವಸ ಬ್ರದರ್ ಓಕೆ 40 ಡೇಸ್ ಸೊ ಎಲ್ಲಪ್ಪ ಬ್ರದರ್ ಹೇಳಿದ್ರಾ ಸರಿಯಾದ ಉತ್ತರವನ್ನು ನೋಡೋಣ ವಾಕ್ಯವನ್ನ ಓದಿ 17ನೇ ಅಧ್ಯಾಯ 16ನೇ ವಚನ 17ನೇ ಅಧ್ಯಾಯ 16ನೇ ವಚನ ಆ ಫಿಲಿಸ್ತಿಯನು 40 ದಿವಸ ಒತ್ತಾರೆಯಲ್ಲಿಯೂ ಸಾಯಂಕಾಲದಲ್ಲಿಯೂ ಬಂದು ಅದೇ ಪ್ರಕಾರ ಕೂಗುತ್ತಾ ನಿಲ್ಲುತ್ತಿದ್ದನು ಓಕೆ ಸೊ 40 ದಿವಸ ಸರಿಯಾದ ಉತ್ತರ ಎಲ್ಲರೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 7 ಸೌಲನು ಮತ್ತು ಇಸ್ರೇಲರು ಯಾರ ಮಾತನ್ನು ಕೇಳಿ ಬಹಳವಾಗಿ ಭಯಪಟ್ಟರು ಸುಕನ್ಯಾ ಸಿಸ್ಟರ್ ಹೇಳಿ ಸೌಲನು ಮತ್ತು ಇಸ್ರೇಲರು ಯಾರ ಮಾತನ್ನು ಕೇಳಿ ಬಹಳವಾಗಿ ಭಯಪಟ್ಟರು ಆ ಗೊಲಿಯಾತನ ಮಾತು ಕೇಳಿ ಬ್ರದರ್ ಗೊಲಿಯಾತನ ಮಾತ ಸರಿ ವೀನಾ ಸಿಸ್ಟರ್ ಹೇಳಿ ವೀನಾ ಸಿಸ್ಟರ್ ಹೇಳಿ சொல்லுங்க கோலியாத் வந்து இஸ்ரேல் ஜனங்களை மிரட்டுவான் ದೆಸೆಯಿಂದ ಬಹಳ ಭಯಪಟ್ಟಿರ್ತಾರೆ ಓಕೆ ಗುಡ್ ಸೊ ಉತ್ತರವನ್ನು ನೋಡೋಣ
ಹದಿನೇಳನೇ ಅಧ್ಯಾಯ ಹನ್ನೊಂದನೇ ವಚನ ಓದಿ. ಇಸ್ರಾಯೇಲ್ಯರು ಆ ಫಿಲಿಸ್ತಿಯನ ಮಾತುಗಳನ್ನು ಕೇಳಿ ಬಹಳವಾಗಿ ಭಯಪಟ್ಟರು, ಅವರ ಎದೆ ಒಡೆದು ಹೋಯಿತು. ಬಹಳವಾಗಿ ಭಯಪಟ್ಟರು, ಅವರ ಎದೆ ಒಡೆದು ಹೋಯಿತು ಅಂತ ಹೇಳ್ತಾರೆ. ಓಕೆ, ಸೊ ಎಲ್ರಿಗೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ರೆ, ಎಲ್ರಿಗೂ ಫುಲ್ ಮಾರ್ಕ್ಸ್ ಇದೆ. ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ನಂಬರ್ 8, ಗೋಲಿಯಾತನ ಈಟಿಯು ಕಬ್ಬಿಣದಿಂದ ಮಾಡಲ್ಪಟ್ಟಿತ್ತು. ಇದು ಸರಿಯಾ ತಪ್ಪ ಅಂತ ಹೇಳ್ಬೇಕು. ಓಕೆ, ಎಲ್ಲಪ್ಪ ಬ್ರದರ್ ಹೇಳಿ. ಸರಿ ಬ್ರದರ್. ಸರಿ ಇದೆಯಾ? ಹೌದ್ರಿ. ಓಕೆ, ಅವಿನಾಶ್ ಹೇಳಿ. ಸರಿ ಬ್ರದರ್. ಸರಿ ಇದೆ. ಮತ್ತೆ ಸುಕನ್ಯಾ ಸಿಸ್ಟರ್ ಹೇಳಿ. ಸರಿ ಬ್ರದರ್. ಓಕೆ ಬ್ರದರ್ ಕಾರ್ತಿಕ್ ಬ್ರದರ್, ನಿಮಗೆ ಉಳಿದ ಪರಿಚಯ ಕ್ವಶನ್. ಸರಿ ಬ್ರದರ್. ಸರಿಯಾ? ಓಕೆ, ವಾಸಿಕಲಮ್ಮ ಬೈಬಲ್ ಸೋದನ ಹದಿನೇಳನೇ ಅಧ್ಯಾಯ ಐದನೇ ವಚನ ಓದಿ. ತಾಮ್ರದ್ದು ಜಿಲ್ಲೆಗಳಿಂದ ಪರೆಪರೆಯಾಗಿ ಜೋಡಿಸಲ್ಪಟ್ಟ ಅವನ ಕವಚವು 5,000 ರೂಪಾಯಿ ತೂಕವಾಗಿತ್ತು. ಪಾದರಕ್ಷೆಗಳು ಎಗಲ ಮೇಲಣ ಇಟಿಯು ತಾಮ್ರದವು. ಏನಿದೆ ಎಗಲ ಮೇಲಿನ ಐಟಿ? ಸರಿ, ಯಾರಿಗೂ ಮಾರ್ಕ್ಸ್ ಇಲ್ಲ. ಕ್ವಶನ್ ನಂಬರ್ 9, ನಾನು ದಾವಿದನನ್ನು ಮೆಚ್ಚಿದ್ದೇನೆ, ಯಾರು ಯಾರಿಗೆ ಹೇಳಿದರು? ಎಲ್ಲಪ್ಪ ಬ್ರದರ್ ಬೇಡ, ವಿನಸ್ ಹೇಳಿ. ಸೌಲನ್ ಹೇಳಿದನು. ಸೌಲನ್ ಹೇಳಿದಂತ ಮಾತು ಯಾರಿಗೆ? ಸೌಲನು ದಾವಿದನಿಗೆ ಹೇಳ್ತಾರಾ? ಅಲ್ಲ, ಸೌಲನು ಅವನ ತಂದೆಗೆ ಹೇಳಿದ್ರು. ತಂದೆಗೆ ಹೇಳ್ತಾರಾ? ಓಕೆ, ಸುಕನ್ ಎಷ್ಟು ಹೇಳಿ? ಸೌಲನು ಸಮುವೇಲನಿಗೆ ಹೇಳಿದ್ರು. ಸೌಲನು ಸಮುವೇಲನಿಗೆ ಹೇಳಿದ್ರು. ಕಾರ್ತಿಕ್ ಬ್ರದರ್ ಸೊಲ್ಲುಂಗ. ಕೇಳಿ, ತಮಿಳ್ ಅಡಿ ಕೇಳುವಂತ. ನಾನು ದಾವಿದೈ விரும்புகிறேன். நான் உங்களுக்கு இன்னும் சரியாக நான் சொல்லணும் அப்படின்னா நான் சொல்றேன் பாருங்க, ஒரே நிமிஷம். என் கண்களில் அவனுக்கு தயை கிடைத்தது, என் கண்களில் அவனுக்கு தயை கிடைத்தது என்று யார் யாருக்கு சொன்னார்? என் கண்களுக்கு அவனு என் கண்களில் அவனுக்கு தயை கிடைத்தது என்று யார் யாருக்கு சொன்னார்கள்? சவுல் யோனத்தானுக்கு சொல்றான். எல்லப்ப பிரதர் ஏலி. பிரதர் சவுல் ஏழது மாத்திரே இது தந்தை ஏற்காடு முன் ஏற்காடு நான் தாவிதன் மெச்சுக்கோனேன். ஓகே, வாக்கியமான ஓதனா 16 அத்தியாயா 22 வச்சனா. தருவாய சவுலனு விஷயன பலிக தூதரன்னு அட்டி அவனிகே நானு தாவிதனன்னு மெச்சிதேனே, ಅವನು ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಲಿ ಎಂದು ತಿಳಿಸಿದನು. ಯಾರು ಯಾರಿಗೆ ಹೇಳಿದರು? ಸೊ ಸರಿಯಾದ ಉತ್ತರ ಕೊಟ್ಟಿದ್ದು ವೀನಾ ಸಿಸ್ಟರ್ ಅಲ್ವಾ. ಸೊ ವೀನಾ ಸಿಸ್ಟರ್ಗೆ ಫುಲ್ ಮಾರ್ಕ್ಸ್ ಅಲ್ಲ, ಅವ್ರಿಗೂ ಫುಲ್ ಮಾರ್ಕ್ಸ್, ಎಲ್ರಿಗೂ ಮಾರ್ಕ್ಸ್ ಇದೆ. ಬಟ್ ಯಾರು ಹೇಳಿದ್ರು ಅಂತ ಕರೆಕ್ಟ್ ಆಗಿ ಎಲ್ರು ಹೇಳಿದ್ರ, ಆದ್ರೆ ಯಾರಿಗೆ ಹೇಳಿದ್ರೆ ತಿಳಿಲ್ಲ. ಕಾರ್ತಿಕ್ ಬರ್, ನೀನ್ ಸುನಿಂಗೆ ಆದ್ರೆ ಸರಿಯಾದ ಉತ್ತರವನ್ನ ವೀನಾ ಸಿಸ್ಟರ್ ಹೇಳಿದ್ದಾರೆ. ಓಕೆ ಗುಡ್. ನೆಕ್ಸ್ಟ್ ಕ್ವಶನ್ ನಂಬರ್ 10, ಸೌಲನನ್ನು ಪೀಡಿಸುತ್ತಿದ್ದದ್ದು ಏನು? ಏನಷ್ಟು ಹೇಳಿ. ಯೆಹೋವನು ಕಳಿಸಿದ್ದು ದುರಾತ್ಮ ಬ್ರದರ್. ಸುಕನ್ಯಾ ಸಿಸ್ಟರ್ ಹೇಳಿ. ಯಾ ಯೆಹೋವನು ಕಳಿಸಿದ್ದು ದುರಾತ್ಮ ಬ್ರದರ್. ಕಾರ್ತಿಕ್ ಬ್ರದರ್ ಸೊಲ್ಲುಂಗ. ಕಡುಲಾಲ ವಿಡಪಟ್ಟ ಅಸುತ್ತ ಆವಿದ. ಎಲ್ಲಪ್ಪ ಬ್ರದರ್ ಹೇಳಿ. ದುರಾತ್ಮ ರೀ ದೇವ್ರ ಕಳಿಸಿದ್ದು. ಯೆಹೋವ ದೇವ್ರ ಕಳಿಸಿದ್ದು ದುರಾತ್ಮನ? ಹೌದ್ರಿ. ಓಕೆ, ಸೊ ಉತ್ತರವನ್ನು ನೋಡೋಣ. 16 ಅಧ್ಯಾಯ 14 ವಚನ ಓದಿ. ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು, ಯೆಹೋವನು ಕಳುಹಿಸಿದ ದುರಾತ್ಮವು ಬಂದು ಅವನನ್ನು ಪೀಡಿಸುತ್ತಿದ್ದರಿಂದ ಅವನ ಸೇವಕರು ಅವನಿಗೆ, ಇಗೋ ದೇವರಿಂದ ಬಂದ ದುರಾತ್ಮವು ನಿನ್ನನ್ನು ಪೀಡಿಸುತ್ತಾ ಇದೆ.
ಓಕೆ ಸೋ ಗುಡ್ ಎಲ್ಲರೂ ಸರಿಯಾದ ಉತ್ತರವನ್ನು ಹೇಳಿದ್ರ ಎಲ್ರಿಗೂ ಫುಲ್ ಮಾರ್ಕ್ಸ್ ಫಸ್ಟ್ ನಂಬರ್ 11 ಸೌಲನಿಗೋಸ್ಕರ ದುಃಖಿಸಿದ್ದು ಯಾರು ಸೌಲನಿಗೋಸ್ಕರ ಯಾರು ದುಃಖಿಸುತ್ತಾರೆ ಯಾರು ದುಃಖಿಸ್ತಾರೆ ಅನ್ನುವಂತ ವಿಷಯ ಹೇಳ್ಬೇಕು ಸೌಲನಕ್ಕಾಗ ದುಃಖಪಟ್ಟದ ಯಾರು ಕಾರ್ತಿಕ್ ಬ್ರದರ್ ಸೋ ಫಸ್ಟ್ ಆನ್ಸರ್ ಕಾರ್ತಿಕ್ ಬ್ರದರ್ ಸೊಲ್ಲುಂಗ கார்த்திக் பிரதர் கேக்குதுங்களா சவுலுக்காக யார் துக்கப்பட்டது தாவிதா தாவீது பிரதர் ஓகே இளம பிரதர் ஏலி பிரதர் தாவீது ஓகே சோ வினஸ் ஸ்ட்ரேலி சாமுவேல் பிரதர் சாமுவேலா ஓகே சுகணேஷ் ஸ்ட்ரேலி தாவீது பிரதர் ಆವಿದನು ನಮ್ಮ ಉತ್ತರ ತುಂಬಾ ಈಸಿ ಆಗಿದೆ 16ನೇ ಅಧ್ಯಾಯ 1ನೇ ವಚನ ಯೆಹೋವನು ಸಮುವೇಲನಿಗೆ ನಾನು ಸೌಲನನ್ನು ಇಸ್ರಾಯೇಲರ ಅರಸನಾಗಿರುವುದಕ್ಕೆ ಅಯೋಗ್ಯನೆಂದು ತಳ್ಳಿಬಿಟ್ಟೆನಲ್ಲ ನೀನು ಅವನಿಗೋಸ್ಕರ ಎಷ್ಟರವರೆಗೆ ದುಃಖಿಸುತ್ತಿರುವಿ ಕೊಂಬನ್ನು ಎಣ್ಣೆಯಿಂದ ತುಂಬಿಸಿಕೊಂಡು ಬಾ ನಾನು ನಿನ್ನನ್ನು ಬೆತ್ಲೆಹೇಮಿನವನಾದ ಇಷಯನ ಬಳಿಗೆ ಕಳುಹಿಸುತ್ತೇನೆ ಯಾರೋ ದುಃಖಿಸಿದ್ದು ಸಮುವೇಲ್ ಸರಿಯಾದ ಉತ್ತರವನ್ನ ನಮ್ಮ ವೀನಾಶ್ ಅವ್ರು ಕೊಟ್ಟಿದ್ದಾರೆ ಅವ್ರಿಗೆ ಫುಲ್ ಮಾರ್ಕ್ಸ್ ಬೇರೆ ಯಾರಿಗೂ ಮಾರ್ಕ್ಸ್ ಇಲ್ಲ ಓಕೆ ಗುಡ್ ಫಸ್ಟ್ ಪ್ರಶ್ನೆ ಫಸ್ಟ್ ಇದ್ರಲ್ಲಿ ಬರುತ್ತೆ ಎನಿವೇ ನೋ ಪ್ರಾಬ್ಲಮ್ ಫಸ್ಟ್ ನಂಬರ್ 12 ನೀನು ಅವನ ಡ್ಯಾಶ್ ಡ್ಯಾಶ್ ಅನ್ನು ನೋಡಬೇಡ ನಾನು ಅವನನ್ನು ತಳ್ಳಿ ಬಿಟ್ಟಿದ್ದೇನೆ ಯಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆನೆ ನೋಡದೆ ಡ್ಯಾಶ್ ಅನ್ನು ನೋಡುವನಾಗಿದ್ದಾನೆ ಹೇಳಿ ನೀನು ಅವನ ಎತ್ತರವನ್ನು ಸೌಂದರ್ಯವನ್ನು ನೋಡಬೇಡ ಹೃದಯವನ್ನು ನೋಡು ಬೈಬಲ್ ನಿಮ್ಮ ಬೈಬಲ್ ಓದಿಸ್ತೀನಿ ಈಗ ಓಕೆ ಆಮೇಲೆ ನಾನು ಅವನ ಹೃದಯವನ್ನು ನೋಡಿದ್ದೇನೆ ಓಕೆ ಸರಿ ಸುಖನೇಷ್ಟ್ರ ಹೇಳಿ ನೀನು ಅವನ ಚೆಲುವಿಕೆಯನ್ನು ನೋಡಬೇಡ ನಾನು ಅವನನ್ನು ತಳ್ಳಿ ಬಿಟ್ಟಿದ್ದೇನೆ ಯಹೋವನ ಮನುಷ್ಯರಂತ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನು ನೋಡುವನಾಗಿದ್ದಾನೆ ಓಕೆ ಸೋ ಬ್ರದರ್ ಕಾರ್ತಿಕ್ ಬ್ರದರ್ சொல்லுங்க ஃபர்ஸ்ட் நம்ம ரிபீட் பண்ணிட்டா உன்னோட உயரத்தை பார்க்காத அந்த அழக பார்க்காத இங்க கீழ டேஷ் தான் நான் இதயத்தை பார்க்கிறேன் ஓகே சோ நான் தமிழ் ஒன்றால் சொல்றேன் நீ அவனுடைய டேஷ் இவனுடைய டேஷ் பார்க்க வேண்டாம் நான் இவனை புறக்கணித்தேன் மனுஷன் பார்க்கவே நான் பாரேன் மனுஷன் முகத்தை பார்ப்பான் கர்த்தர் டேஷ் பார்க்கிறார் என்ன சொன்னீங்க நீங்க இன்னொரு தடவை சொல்லுங்க கார்த்திக் பிரதர் இன்னொரு தடவை சொல்லுங்க அதான் அவனுடைய உயரத்தையும் அவனுடைய அழகையும் பார்க்காத மனுஷ முகத்தை பார்ப்பான் நான் ಸೌಂದರ್ಯವನ್ನು ನೋಡ್ಬಾರ ಹೃದಯವನ್ನು ನೋಡುವವನಾಗಿದ್ದ ದೇವ್ರ ಅಂತ ಹೇಳ್ತಾರೆ ಉತ್ತರವನ್ನು ಓದೋಣ 16ನೇ ಅಧ್ಯಾಯ 7ನೇ ವಚನ ನೀನು ಅವನ ಚೆಲುವಿಕೆಯನ್ನು ನೀಲವನ್ನು ನೋಡಬೇಡ ನಾನು ಅವನನ್ನು ತಳ್ಳಿ ಬಿಟ್ಟಿದ್ದೇನೆ ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ಅಂದನು ಓಕೆ ಈ ಪ್ರಶ್ನೆಗೆ ಎಲ್ರು ಸರಿಯಾಗಿ ಉತ್ತರ ಕೊಟ್ಟಿದ್ರ ಬಟ್ ಎಕ್ಸಾಕ್ಟ್ಲಿ ಇಲ್ಲದೆ ಇದ್ರು ಸರಿಯಾದ ಮೀನಿಂಗ್ ಎಲ್ಲ ಹೇಳಿದ್ರ ಎಲ್ರಿಗೂ ಫುಲ್ ಮಾರ್ಕ್ಸ್ ಇದೆ ವೆರಿ ಗುಡ್ ಓಕೆ ಸೊ ನೆಕ್ಸ್ಟ್ ಫೈನಲ್ ಕ್ವಶನ್ ಕ್ವಶನ್ ನಂಬರ್ 13 13ನೇ ಪ್ರಶ್ನೆ ಅಂದ್ರೆ ನೀನು ಅವನ ಚೆಲುವಿಕೆಯನ್ನು ನಿಲುವನ್ನು ನೋಡಬೇಡ ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ ಯಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವನಾಗಿದ್ದಾನೆ ಸೊ ಈ ಒಂದು ವಾಕ್ಯ ನಮಗೆ ಏನನ್ನ ಹೇಳ್ಕೊಡ್ತಾ ಇದೆ ಅನ್ನೋದನ್ನ ನೀವು ಮಾತಾಡ್ಬೇಕು ಓಕೆ ಸೊ ಈಗ ವೀನಸ್ ಹೇಳಿ ನಾವು ಮನುಷ್ಯರು ಹೊರಗಿನ ನೋಟ ನೋಡ್ತೇವೆ ದೇವರು ಹೃದಯವನ್ನು ನೋಡ್ತಾರೆ ನಾವೆಷ್ಟು ನಾಟಕ ಮಾಡಿದ್ರು ದೇವ್ರಿಗೆ ಗೊತ್ತಾಗ್ತದೆ ಮೆಚ್ಚಿಸುದು ಓಕೆ
ಅದ್ ನಾನು ಓದಿಲ್ಲ ಈ ಸರ್ತಿ, ಅದು ನೆನಪಿದ್ದ ಒಂದ್ ಎರಡು ಮೂರು ಹೇಳಿದ್ ಮತ್ತೆಲ್ಲ ಅಮ್ಮನ ಹೇಳಿದ್ರು. ಪರವಾಗಿಲ್ಲ ಪರವಾಗಿಲ್ಲ, ಯಾವಾಗ್ಲೂ ನಡೀತಾರ ವಿಷಯ ತನ ಇದು ಅಲ್ಲ, ಯಾವಾಗ್ಲೂ ನಾನು ಓದ್ತೀನಿ ನಾನು ಓದೇ ಇಲ್ಲ ಸುಮ್ನೆ ಅಂದ್ರೆ. ಇರ್ಲಿ ಇರ್ಲಿ ಇರ್ಲಿ, ಗೆಟ್ ಗೆಟ್ ಅಮ್ಮಗ ಒಂದ್ ಥ್ಯಾಂಕ್ಸ್ ಹೇಳ್ಬಿಡಿ, ನಿಮ್ ಜೊತೆಗೆ ಕಂಪನಿ ಕೊಡಕ್ಕೆ, ನಿಮ್ಗೆ ಸಹಕಾರ ಮಾಡೋದಕ್ಕೆ. ನೆನಪಿದ್ದು ಮತ್ತೆಲ್ಲ ಅಮ್ಮನ ಹೇಳಿದ್ರು. ಓಕೆ ಓಕೆ, ಅವ್ರನ್ನ ದೇವ್ರ ಆಶೀರ್ವದಿಸ್ಲಿ, ಅವರು ತುಂಬಾ ಉತ್ಸವವಾಗಿದ್ದಾರೆ. ವೆರಿ ಗುಡ್, ಥ್ಯಾಂಕ್ ಯು. ಓಕೆ, ಬೇರೆ ಏನೇನ ಕಲಿ ಬೇರೆ, ನಮ್ಗೆ ಇದು ಬೇರೆ ಏನ್ ಪಾಠ ಇದೆ ಇದ್ರಲ್ಲಿ ನಮ್ಗೇನ್ ಗೊತ್ತಿದೆ, ನಾವು ಸ್ಟ್ರೇಟ್ ಫಾರ್ವರ್ಡ್ ಇರ್ಬೇಕು. ನಾಟಕ ಮಾಡಬಾರ್ದು, ಮನುಷ್ಯ ಮೆಚ್ಚಿತಾರಂತ ಒಳಗೊಂದು ಹೊರಗೊಂದು ಇರಬಾರ್ದು, ಒಳಗಿರುವಂತೆ ಹೊರಗಿರ್ಬೇಕು ಅಂತಲ್ಲ. ಹೌದು. ಗುಡ್, ಗಾಡ್ ಬ್ಲೆಸ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವಿನಸ್ಟರ್, ಅಮ್ಮನೋ ದೇವರ ಆಶೀರ್ವದಿಸಲಿ. ವೆರಿ ಗುಡ್, ಅವರು ನಿಮಗೆ ಸಪೋರ್ಟ್ ಮಾಡಿದ್ರೆ. ಗುಡ್, ನೆಕ್ಸ್ಟ್ ಸುಕನ್ಯಾ ಸಿಸ್ಟರ್ ಹೇಳಿ. ನಾವು ಲೋಕದ ರೀತಿಯಲ್ಲಿ ಮನುಷ್ಯರನ್ನು ಮೆಚ್ಚಿಸದೆ ಆತ್ಮಿಕವಾಗಿ ದೇವರಿಗೆ ವಿಧೇಯರಾಗಿ ತಿಳಿಸ್ಬೇಕು ಅಂತ ಅರ್ಥ ಮಾಡ್ಕೊಂಡ್ರು. ಓಕೆ ಓಕೆ, ಗುಡ್, ವೆರಿ ಗುಡ್, ವೆರಿ ಗುಡ್ ಪಾಯಿಂಟ್. ಕಾರ್ತಿಕ್ ಬ್ರದರ್ ಸೊಲ್ಲುಂಗ. கார்த்திக் பிரதர் பிரதர் இருக்க பிரதர் சொல்லுங்க பிரதர், கேக்குதுங்களா? கேக்குது கேக்குது, சொல்லுங்க. கடவுள் வந்து மனுஷனுடைய இருதயத்தை பார்க்கிறாரு. நம்ம மனுஷ முகத்துக்கு முன்பா நம்ம அப்படி ரொம்ப கீழ்படுவது போல கொஞ்சம் நடிக்காம உண்மையாயிரும். அவர் மறைவா அவர் நம்ம கண்ணு தெரியலன்னா கூட அவருக்கு உண்மையா இருக்கிறது நம்ம விரும்பி செய்யணும், அது அவருக்கு ரொம்ப பிரியம். Okay, good, good, good. Very good, very good. God bless you, Kathy brother. Hello, brother. Brother, actually, ಎಲ್ಲಾ ಇದನ್ನ ನೋಡಿ ದೇವ್ ಆಸಕ್ತಿ ದೇವ್ರ ಮೇಲೆ ನಮ್ಗೆ ಒಂದು ಆಸಕ್ತಿ ಅಂತ ಕೇಳಿ ದೇವ್ರ ನಮ್ಮನ್ನ ಆಸ್ಕೊಂಡಲ್ಲ, ನಾವ್ ಅದಕ್ಕೆ ಒಂದು ಶಕ್ತಿ ನಾವೀಗ ಆಗದಕ್ಕೆ ದೇವ್ರ ಎಲ್ಲಾರು ಬೇಕಾದಷ್ಟು ಜನ ಇದಾರಿ, ಆದ್ರೂ ಅವ್ರಿಗೆ ಸತ್ಯದ ಮೇಲೆ ಆಸಕ್ತಿ ಇಲ್ಲ ರೀ. ಯಾರು ಆಸಕ್ತಿ ತೋರಿಸ್ತಾರ ಅಂತ ದೇವ್ರನ್ನ ದೇವ್ರಿಗೆ ಮೆಚ್ಚುಗೆ ಹಾಕ್ತಾರೆ ದೇವ್ರಿಗೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಗುಡ್, ವೆರಿ ಗುಡ್. ಅಂದ್ರೆ ಮನುಷ್ಯ ನೋಡೋ ರೀತಿಯಲ್ಲಿ ದೇವ್ರು ನೋಡಿಲ್ಲ ಅಲ್ವಾ, ದೇವ್ರ ನಮ್ಮ ಹೃದಯನ ನೋಡಿದಾರೆ. ಹೌದ್ರಿ, ಒಂದ್ ಆಸಕ್ತಿಯಿಂದ ಅವ್ರು ಸತ್ಯ ಕೇಳ್ತಾರ ಅನ್ನೋ ಒಂದು ದೇವ್ರಲ್ಲಿ ಏನ ನಮ್ಮಲ್ಲಿ ನಮ್ಗೊಂದ್ ನಮ್ ಬಗ್ಗೆ ದೇವ್ರ ಕರೆಕ್ಟ್ ಬಂದಿರ್ಬೋದ್ರಿ ನಮ್ ಬಗ್ಗೆ. ವೆರಿ ಗುಡ್ ಪಾಯಿಂಟ್, ತುಂಬಾ ಒಂದ್ ಒಳ್ಳೆ ಪಾಯಿಂಟ್ ಇದೆ. ಗಾಡ್ ಬ್ಲೆಸ್ ಯು. ಯಾಕಂದ್ರೆ ನೋಡಿ, ಮನುಷ್ಯರು ಮನುಷ್ಯ ಮುಂದೆ ನಾವ್ ಏನು ಇಲ್ಲ, ಜ್ಞಾನಿಗಳು ಇಲ್ಲ, ಬಟ್ ದೇವ್ರು ನಮ್ನ ಏನ್ ಮಾಡಿದಾರೆ, ನಮ್ಮ ಹೃದಯನ ನೋಡಿ ನಮ್ನ ಏನ್ ಮಾಡಿದ್ರೆ ಕರೆದಿದ್ದಾರೆ. ನಾವು ಒಳ್ಳೆಯವ್ರಂತಲ್ಲ, ಬಟ್ ಆದ್ರೂ ದೇವ್ರ ಒಂದು ವಾಕ್ಯದಲ್ಲಿ ನಮ್ಗೆ ತೋರಿಸ್ತಾ ಆಸಕ್ತಿಯಿಂದ. ಸೊ ದೇವ್ರು ನಮ್ಮ ಮನುಷ್ಯ ನೋಡೋ ರೀತಿಯಲ್ಲಿ ನಮ್ ನೋಡಲ್ಲ ಅನ್ನೋದು ತುಂಬಾ ಸುಂದರವಾದ ಒಂದು ಪಾಯಿಂಟ್. ಸೊ ದೇವ್ರು ನಮ್ನ ಕರ್ದಿರೋ ರೀತಿಯಲ್ಲಿ ನೋಡ್ಬೇಕಾರೆ ಈ ವಾಕ್ಯ ಅನ್ವಯ ಆಗುತ್ತೆ. ಗುಡ್, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಎಲ್ರಿಗೂ. ಮತ್ತೆ ನಮ್ಮ ವಿನೋದ ಸಿಸ್ಟರ್ ಇದ್ದೀರಾ? ಸಿಸ್ಟರ್ ಸಾರಿ, ನಾನು ಆಕ್ಚುಲಿ ನಿಮ್ದು ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಿದ್ದೆ, ಅದಕ್ಕೋಸ್ಕರ ನಿಮ್ಗೆ ಮ್ಯೂಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ದಯವಿಟ್ಟು ಏನು ಬೇಜಾರು ಮಾಡ್ಕೊಳಕ್ ಹೋಗ್ಬಿಡಿ. ಹೇಳಿ ಹೇಳಿ ಹೇಳ ಬ್ರದರ್, ಹೇಳಿ. ಹದಿನೇಳನೇ ಅಧ್ಯಾಯದಾಗ 26ನೇ ವಚನ ರೀ. ಹೇಳಿ ಹೇಳಿ ಬ್ರದರ್. ಅದು ಸ್ವಲ್ಪ ಓದಿದ್ರೆ ಗೊತ್ತಾಗತ್ತೆ ರೀ, ಅದು ಹೇಳ್ತಾನಲ್ರಿ. ಹದಿನೇಳನೇ ಅಧ್ಯಾಯ, 17ನೇ ಅಧ್ಯಾಯ 26ನೇ ವಚನ ರೀ. ಓದ್ಬಿಡಿ ಯಾರಾದ್ರೂ ಒಂದ್ಸರಿ ಓದ್ಬಿಡಿ, 17ನೇ ಅಧ್ಯಾಯ 26ನೇ ವಚನ. ರೂಪನಾದ ದೇವರ ಸೈನ್ಯವನ್ನು ಈ ಆಳಿಸುವುದಕ್ಕೆ ಸುನ್ನತಿ ಇಲ್ಲದ ಈ ಫಿಲಿಸ್ತೀಯನು ಎಷ್ಟರವನು? ಓಕೆ, ಗುಡ್, ವಂಡರ್ಫುಲ್ ಪಾಯಿಂಟ್. ಆಕ್ಚುಲಿ ನೀವು ಇವತ್ತು ಒಂದ್ ಐದು ಇದ್ರಲ್ಲಿ ಒಂದ್ ಪಾಯಿಂಟ್ ರೆಡಿ ಮಾಡಿ ಇಟ್ಟಿರ್ತೀರಾ ಮೋಸ್ಟ್, ನಾನು ಈ ತರ ಕೇಳ್ಬಿಟ್ಟೆ. ಎನಿವೇ ನಿಮ್ಗಿನ ಪಾಯಿಂಟ್ಸ್ ಇರ್ಬೋದು, ಅದು ಒಂದು ಒಳ್ಳೆ ಪಾಯಿಂಟ್, ವಂಡರ್ಫುಲ್ ಪಾಯಿಂಟ್. சொல்லுங்க, நானும் ஒரு படிக்கும் போது ஒரு வார்த்தை அட்டாச் ஆச்சு. யோனாத்தானும் தாவீதும் ஒரு நல்ல ஃப்ரெண்ட்ஷிப். யோனாத்தானும் தாவீதுக்குள்ள ஃப்ரெண்ட்ஷிப் அங்க தெரிஞ்சிச்சு.
ஓகே நானு காத்துக்கு காத்து நான் இன்னைக்கு எடுத்தது வந்து வெறும் 16 17 சாப்டர் மட்டும்தான் ஓகே ஓகே பிரதர் ஓகே சோ உங்களுடைய விஷயம் வந்து இத நான் கேக்குறேன் உங்களை நீங்க அத மைண்ட்ல வச்சு நெக்ஸ்ட் வீக் வந்து நம்ம அடுத்த சாப்டர் கண்டினியூ பண்ணலாம் இவத்து நான் தகுந்தது பெரிய 16 மற்றும் 17 தேதி மட்டும் ஓகே குட் தேங்க் யூ பிரதர் நோ ப்ராப்ளம் சோ நெக்ஸ்ட் வீக் அத இந்த ஒரு பதில நீங்க அங்க சொல்லுங்க ரொம்ப யூஸ்ஃபுல்லா இருக்கும் எனிவே தேங்க் யூ காட் bless you ஓகே வினோத சிஸ்டர் இதிரா ஹவுது பிரதர்